ಮಾತಾಡೋ? ಅಷ್ಟೇನಾ ಮಾತಾಡ್ಬೇಕು ಮನೆ? ಹಾಯ್ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ರೂ ಹೇಗಿದ್ದೀರಾ? ಎಲ್ರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಇವತ್ತಿನ ನಾವು ವ್ಲಾಗ್ ಬಂದ್ಬಿಟ್ಟು ಮಧ್ಯದಿಂದ ಶುರು ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ 12:30-12:40 ಆಗಿರಬೇಕು ಟೈಮು. ಜಸ್ಟ್ ನನ್ನ ಮಗಳು ಇವಾಗ ತಾನೇ ಎದ್ದು ಬಂದಿದ್ದಾಳೆ. ಇವತ್ತು ಬೇಗನೆ ಮಲ್ಕೊಂಡ್ಬಿಟ್ಟಿದ್ಲು, ಬೆಳಿಗ್ಗೆ ಒಂದು 10:45-11:00 ಆಗಿತ್ತು. ಅಷ್ಟೊತ್ತಿಗೆ ನಿದ್ದೆ ಮಾಡಿಬಿಟ್ಟಿದ್ದಾಳೆ. ಯಾಕೋ ಇವತ್ತು ಗೊತ್ತಿಲ್ಲ. ಯಾಕೋ ಸುನಿಮ ಎದ್ದಿದ್ದು 8:30, ಮತ್ತೆ 10:45 ಮಲ್ಕೊಂಡ್ಬಿಟ್ಟಿದ್ಲು. ಇವಾಗ 12:40-12:45 ಇದ್ದಿದ್ದಾಳೆ. ಬಿಟ್ಬಿಟ್ಟು ಕಾಣಿಸುತ್ತೆ. ಈಗ ಜಸ್ಟಿಗೆ ಬಂದ್ಬಿಟ್ಟು ಕೇಳ್ತಾಳೆ ನಾನು ತಿನ್ನೋದಕ್ಕೆ ಕೊಡು ಅಂತ. ಹಾಗೆ ವ್ಲಾಗ್ನ ನಾನು ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೆ, ಬಟ್ ಅವಳು ಮಲ್ಕೊಂಡ್ಬಿಟ್ಲಲ್ವಾ, ಇನ್ನು ಇವಾಗ ಮಲ್ಕೊಂಡ್ರೆ ಮಧ್ಯಾಹ್ನದ ಮೇಲೆ ಮಲ್ಕೊಳಲ್ಲ. ಹಾಗೆ ಅವಳು ಮಲಗಿದಾಳಲ್ವಾ, ಎಡಿಟಿಂಗ್ ಮುಗಿಸ್ಬಿಡೋಣ ಅಂತ ಅಂದ್ಬಿಟ್ಟು ಇಷ್ಟೊತ್ತು ಎಡಿಟಿಂಗ್ ಮಾಡ್ಕೊಂಡು ಕೂತ್ಕೊಂಡಿದ್ದೆ. ಹಾಗಾಗಿ ವ್ಲಾಗಿನ ಸ್ಟಾರ್ಟ್ ಮಾಡೋಕ್ಕಾಗಲಿಲ್ಲ. ಮಾರ್ನಿಂಗಿಂದ ನಾನು ಸ್ಟಾರ್ಟ್ ಮಾಡಲಿಲ್ಲ. ಫುಲ್ ಎಡಿಟಿಂಗ್ ಎಲ್ಲ ಮುಗಿದು ಅಪ್ಲೋಡ್ ಕೂಡ ಆಗೋಯಿತು. ಎರಡು ವಿಡಿಯೋನ ಎಡಿಟ್ ಮಾಡಿ ಅಪ್ಲೋಡ್ ಕೂಡ ಹಾಕಿಬಿಟ್ಟೆ. ಕರೆಕ್ಟಾಗಿ ಅಪ್ಲೋಡ್ ಆಗಿ ನಾನು ಸ್ವಲ್ಪ ಹಿಂಗೆ ಕೂತ್ಕೊಂಡೆ, ಆರಾಮಾಗಿ ಆ ಸದ್ಯ ಎಡಿಟಿಂಗ್ ಮುಗೀತು ಅಂತ ಅಷ್ಟೊತ್ತಿಗೆ ಎದ್ದುಬಿಡ್ಲು. ಈಗ ಮಧ್ಯಾಹ್ನಕ್ಕೆ ಪ್ಲ್ಯಾನ್ ಇತ್ತು, ನಿನ್ನೆ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಕಿಚಡಿ ಮಾಡೋಣ ಅಂತ ಅಂದ್ಬಿಟ್ಟು. ಸಖತ್ತಾಗಿರೋದಂತೂ ಕಿಚಡಿನ ಇವತ್ತು ಶೇರ್ ಮಾಡ್ತೀನಿ ಮಧ್ಯಾಹ್ನದ ಊಟಕ್ಕೆ. ಸಿಂಪಲ್ಲಾಗಿ ಕಿಚಡಿ ಮಾಡೋಣ ಅಂತ ಅಂದ್ಬಿಟ್ಟು ಬೆಳಗ್ಗೆ ತಿಂಡಿ ಆಯಿತು. ಹಾಗೆ ಮತ್ತೆ ಸ್ವಲ್ಪ ಕ್ಲೀನಿಂಗ್ ಇದೆ ಇವತ್ತು. ಕ್ಲೀನಿಂಗ್ ಅಂತಂದರೆ ಸ್ವಲ್ಪ ಇದೆಲ್ಲ ಒರೆಸ್ಬೇಕು. ಜಾರ್ಸ್ ಎಲ್ಲ ಇಟ್ಟಿದ್ದೀನಲ್ವಾ, ಫಿಲ್ ಗ್ರೋಸರೀಸ್ ಎಲ್ಲ ಫಿಲ್ ಮಾಡಿ, ಅಂದರೆ ಎಲ್ಲ ವಾಶ್ ಮಾಡಿ ಇಟ್ಟಿದ್ದೀನಿ ಬಟ್ ಫಿಲ್ ಮಾಡಿಲ್ಲ, ನಾನು ಫಿಲ್ ಮಾಡಿರಲಿಲ್ಲ. ಅದನ್ನೆಲ್ಲ ನೀಟಾಗಿ ಒರೆಸ್ಬಿಟ್ಟು ನೀನು ಕಾಣಿಸ್ತಾ ಇಲ್ಲ ಹಿಂಗೆ ಕತ್ಕೊ ಇಲ್ವಾ ನನ್ನ ಹತ್ರ. ಅದನ್ನೆಲ್ಲ ನೀಟಾಗಿ ಒರೆಸ್ಬೇಕು. ಮತ್ತು ಅಕ್ಕಿ ಡಬ್ಬ, ಗೋಧಿ ಡಬ್ಬ ಎಲ್ಲ ಸ್ವಲ್ಪ ಮುಟ್ಟಿ ಮುಟ್ಟಿ ಎಲ್ಲ ಇದೆ, ನೀಟಾಗಿ ಒರೆಸಿ ಎಲ್ಲ ಕ್ಲೀನ್ ಮಾಡಬೇಕು. ಇವತ್ತು ಎಲ್ಲ ಕ್ಲೀನ್ ಮಾಡೋಣ ಅಂತ ಬೆಳಗ್ಗೆ ಇದನ್ನೇ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೆ, ಬಟ್ ಇವಳು ಮಲಗಿದಾಳಲ್ವಾ, ಮಲಗಿದ್ದ ಎಡಿಟಿ ಮುಗಿಸ್ಕೊಬೇಡ. ಆಮೇಲೆ ಕೆಲಸ ಮಾಡುವಾಗ ಅಟ್ಲೀಸ್ಟ್ ಅವನ್ನ ಆಡಿಸ್ಕೊಂಡು ನೋಡಿಕೊಂಡು ಕೆಲಸ ಮಾಡ್ಬೋದು, ಬಟ್ ಎಡಿಟಿಂಗ್ ಮಾಡೋಕ್ಕಾಗಲ್ಲ, ಸೌಂಡ್ ಮಾಡ್ತಾರೆ. ಹಾಗಾಗಿ ಮಲಗಿದ್ದಾಳಲ್ವಾ ಅಂದ್ಬಿಟ್ಟು ಇವಾಗ ಹೆಂಗೂ ನನ್ನ ಮಗನೂ ಕೂಡ ಇವಾಗ ಕಿಚಡಿ ಮಾಡಿಟ್ಬಿಟ್ಟು ಹೋಗಿ ಕರ್ಕೊಂಬರ್ತೀನಿ, ಅಷ್ಟಾಗುತ್ತೆ. ಕರ್ಕೊಂಬಂದ್ಮೇಲೆ ಇಬ್ಬರು ಆಡ್ತಾ ಇರ್ತಾರೆ, ನನ್ನ ಪಡ ನನ್ನ ಕೆಲಸನ ಮಾಡ್ಕೊಂಡು ಅವ್ರ ಜೊತೆ ಆಡ್ಕೊಂಡು ಕೆಲಸ ಮುಗಿಸೋಣ ಸಂಜೆವರೆಗೂ ಅಂತ ಹೀಗೆ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಬನ್ನಿ, ಹಾಗೆ ವ್ಲಾಗ್ನು ಕೂಡ ಸ್ಟಾರ್ಟ್ ಮಾಡಿದ್ದೀನಿ. ಹೇಗಿರುತ್ತೆ ಇವತ್ತು ನೋಡೋಣ. ಆದರೆ ನೈಟ್ವರೆಗೂ ಕೂಡ ವ್ಲಾಗ್ನ ಶೂಟ್ ಮಾಡಿ ಇವತ್ತಿನ ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ. ಮಿಸ್ ಮಾಡಿದ್ರೆ ಕೊನೆವರೆಗೂ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ನಾನು ಎಡಿಟಿಂಗ್ ಅಂತ ಅಂದ್ಬಿಟ್ಟು ಕುತ್ಕೊಂಬಿಟ್ಟು ನಾನು ನಿದ್ದೆ ಮಾಡ್ದಂಗೆ ಇದೆಯಾ ನನ್ನ ಫೇಸು. ನಾನೆಲ್ಲ ಯೂಶಲಿ ಮಲ್ಕೊಂಡು ಆರಾಮಾಗಿ ಎಡಿಟಿಂಗ್ ಮಾಡೋದು ಫೋನಲ್ಲೇ ಅಲ್ವಾ, ನಾನು ಎಲ್ಲ ಫೋನಲ್ಲೇ ಮಾಡೋದು ಎಡಿಟಿಂಗು ಎಲ್ಲ ಫೋನಲ್ಲೇ. ಮಲ್ಕೊಂಡು ಆರಾಮಾಗಿ ಕಣ್ಣು ನೋಡಿ ನೋಡಿ ಹಿಂಗಾಗ್ಬಿಟ್ಟಿದೆ. ಓಕೆ ಬನ್ನಿ, ಇವಾಗ ಫಸ್ಟ್ ಕಿಚಡಿ ಮಾಡು, ನಮ್ಮ ಚಿನ್ನಮ್ಮಗೆ ತಿನ್ನಿಸಿ, ಮತ್ತು ನನ್ನ ಮಗನಿಗೆ ಕರ್ಕೊಂಬರೋದಷ್ಟೇ ಇವಾಗ. ಆಮೇಲೆ ನೀವು ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ಕೊತೀನಿ ಅವ್ನು ಬಂದ ಮೇಲೆ. ಮಾಡೋಣವಾ, ಸ್ಟಾರ್ಟ್ ಮಾಡೋಣ ವ್ಲಾಗ್ನ. ಬೆಳಿಗ್ಗೆ ತಿಂಡಿ ತಿಂದಿದ್ದಷ್ಟೇ ಅವಳು, ಒಂದು ಗ್ಲಾಸ್ ಹಾಲು ಕುಡಿದಿದ್ಲು, ಏನು ಕೇಳಿಲ್ಲ. ಇವಾಗ ಒಂದು ಆಪಲ್ ಕಟ್ ಮಾಡ್ಕೊಡೋಣ ಅಂತ ಆಪಲ್ ಕೊಡ್ತಾ ಇದ್ದೀನಿ ಇವಾಗ. ಎಷ್ಟು ಬೇಕು ಆಪಲ್ ನಿಮಗೆ? ಒಂದೇ ಸಾಕ? ನನ್ನ ಮಗನಿಗೆ ಇವತ್ತು ಲಂಚ್ ಬಾಕ್ಸ್ಗೆ ಆಪಲ್ ಮತ್ತು ಡ್ರೈ ಫ್ರೂಟ್ಸ್ ಮತ್ತು ಬೆಳಗ್ಗೆ ಏನು ತಿಂಡಿ ಮಾಡಿದ್ನ ಅದು ಹಾಕೊಟ್ಟಿದ್ದೆ. ಆಪಲ್ ತಿಂತಾಳೆ ನನ್ನ ಮಗಳು ಚೆನ್ನಾಗಿ, ಬೇಡ ಅನ್ನೋದೇ ಇಲ್ಲ. ನಡುವೆ ಆಪಲ್ಗೆ ನನ್ನ ಮಕ್ಕಳಿಬ್ಬರೂ, ನನ್ನ ಮಗ ನನ್ನ ಮಗಳು ಸಾಲ್ಟ್ ಹಾಕೊಂಡು ತಿಂತಾರೆ. ಅವ್ರ ಅಪ್ಪ ತಿಂತಾರೆ, ಅವ್ರ ಅಪ್ಪನೇ ರೂಢಿ ಮಾಡಿರೋದು. ನಾನೆಲ್ಲ ತಿನ್ನಲ್ಲ, ಆ್ಯಕ್ಚುಲಿ ಚೆನ್ನಾಗಿರುತ್ತೆ. ನೀವ್ಯಾರು ಟ್ರೈ ಮಾಡಿಲ್ಲ ಅಂತಂದರೆ ಟ್ರೈ ಮಾಡಿ. ಸ್ವಲ್ಪ ಈ ಥರ ಈ ಥರ ಕಟ್ ಮಾಡಿಬಿಟ್ಟು ಜಸ್ಟ್ ಇದಕ್ಕೆ ಸ್ಪ್ರೆಡ್ ಮಾಡ್ತೀನಿ, ಹಿಂಗೆ ಲೈಟಾಗಿ ಹಾಕ್ಕೊಡ್ತೀನಿ. ಅದೇ ಮತ್ತೆ ರೂಢಿ ಆಗಿಬಿಡುತ್ತೆ. ಅದು ಅವ್ರ ಅಪ್ಪ ರೂಢಿ ಮಾಡೋದ್ರಿಂದ ಅವರು ಅವ್ರು ಕೂಡ ಅದೇ ಕಲಿಸಿ ಬಿಡ್ತಾರೆ. ಈಚೆ ಕುತ್ಕೊಂಡು ತಿಂತೀಯಾ? ಏನು ಕೊಟ್ಟರು ಅವಳು ಹೋಗಿ ಸೋಫಾ ಮೇಲೆ ಕುತ್ಕೊಂಡೆ ತಿನ್ನೋದು, ಇಲ್ಲೆಲ್ಲ ತಿನ್ನಲ್ಲ. ಈಚೆ ಈಚೆ ಅಂತ ನಡಿ. ಆಯಿತು, ನಿಸ್ ತೊಗೊಂಡು ಹೋಗು ನೀನು, ತಿಂತಾ ಇರು, ನಾನು ಔಷಧಿ ಅಡುಗೆ ರೆಡಿ ಮಾಡ್ತೀನಿ. ಓಕೆನಾ? ಬಾಯ್. ಚೆನ್ನಾಗಿರುತ್ತೆ, ಟ್ರೈ ಮಾಡಿ.
ಬಟ್ ಅಷ್ಟೊಳ್ಳೋದೆಲ್ಲ ಜಾಸ್ತಿ ಇವಾಗ ಉಪ್ಪಾಕೊಂಡು ತಿನ್ನೋದು, ಬಟ್ ಚೆನ್ನಾಗಿರುತ್ತೆ. ಓಕೆ ಬನ್ನಿ ಬೇಗ ಬೇಗ. ಹ್ಞೂ, ಈಗ ಕಿಚಡಿ ರೆಡಿ ಮಾಡಿಬಿಡೋಣ. ಏನೆಲ್ಲ ಬೇಕು ಕಿಚಡಿ ಮಾಡೋದಕ್ಕೆ ಎಲ್ಲ ಕೂಡ ತೊಗೊಂಬಿಟ್ಟಿದ್ದೀನಿ. ಒಂದು ಇವತ್ತೇನು ಗೊತ್ತಿಲ್ಲ, ಪ್ರಿಪ್ರೇಷನ್ ನಂದು ರಾತ್ರಿ ರಾತ್ರಿ ತರಕಾರಿ ಸಾಂಬಾರು ಮಾಡಿದ್ದೆ. ತರಕಾರಿ ಸಾಂಬಾರು ಅನ್ನೋದಕ್ಕಿಂತ ಅದು ಕಾಳು, ಒಣಕಾಳು ಮತ್ತು ತೊಗರಿ ಬೇಳೆ, ತರಕಾರಿ ಅಂದರೆ ಬೀನ್ಸು, ಹೀರೆಕಾಯಿ, ಪಡೋಳ್ಕಾಯಿ ಎಲ್ಲ ಇಷ್ಟಿತ್ತು ಫ್ರಿಜ್ಜಲ್ಲಿ. ಎಲ್ಲ ತರಕಾರಿನೂ, ಕಾಳು, ತೊಗರಿಬೇಳೆ ಎಲ್ಲ ಹಾಕ್ಬಿಟ್ಟು ಮಸಾಲೆ ಏನೂ ಹಾಕಿರಲಿಲ್ಲ, ಜಸ್ಟ್ ಕಾಯಿ ರುಬ್ಬಿದ್ದೆ ಅಷ್ಟೇ. ಸಾಂಬಾರು ಪುಡಿ ಹಾಕಿ ಸಾಂಬಾರು ಮಾಡಿದೆ, ತುಂಬ ಚೆನ್ನಾಗಿತ್ತು. ಒಳ್ಳೆಯದಲ್ವ, ಕಾಳೆಲ್ಲ ಹಾಕಿ ಆಲ್ಮೋಸ್ಟ್ ಎಲ್ಲ ತರಕಾರಿ ಖಾಲಿ ಆಗ್ತಾ ಬರ್ತಿದೆ. ಇನ್ನೇನಿಲ್ಲ, ಒಂದೇ ಸ್ವಲ್ಪ ಇದೆ. ಇದು 3 ಕ್ಯಾರೆಟ್ ಎಲ್ಲ ಸ್ವಲ್ಪ ಉಳಿದ್ಬಿಟ್ಟಿತ್ತು, ನೋಕೋಲ್ ಒಂದು, ಬೀನ್ಸ್ ಇಷ್ಟೇ. ಇನ್ನು ಇದು ಇಲ್ಲ, ಫ್ರಿಜ್ಜಲ್ಲಿ ಖಾಲಿ ಆಗಿಬಿಟ್ಟಿದೆ. ಹಾಗೆ ಎಲ್ಲ ಇಷ್ಟ ಆಗಿಬಿಟ್ಟಿತ್ತು, ಎಲ್ಲ ಬಿಡಿಸಿ ತರಕಾರಿ ಮತ್ತು ಸೊಪ್ಪು ಕೂಡ ಬಿಡಿಸಿದ್ದೆ. ಇನ್ನು ನಾಳೆ ಬೆಳಗ್ಗೆ ಕಸ ಬರುತ್ತೆ, ಹಾಕ್ಬಿಡೋಣ ಇನ್ನೇನು ಅದು ಇಟ್ಕೊಂಡು. ಅದು ಜೊತೆಗೆ ಈ ಥರನೂ ಕೂಡ ಸಣ್ಣ ಕಟ್ ಮಾಡಿ ಇಟ್ಬಿಟ್ಟೆ, ನಾಳೆ ಕಿಚಡಿ ಮಾಡೋಣ ಅಂತ ಹೇಳ್ಬಿಟ್ಟು ನೋಡಿ, 3 ಕೂಡ ಜೋಡಿಸ್ಕೊಂಡು ಇಟ್ಕೊಂಡ್ಬಿಟ್ಟಿದ್ದೀನಿ. ಇದು ಕಟ್ ಮಾಡಿಟ್ಟಿದ್ದೆ, ಹಾಗೆ ಸೊಪ್ಪು ಕೂಡ ಹಾಕಿದ್ದೆ ಸ್ವಲ್ಪ. ಸಾಂಬಾರಿಗೆ ಪಾಲಕ್ ಸೊಪ್ಪನ್ನ ಹಾಕಿದ್ದೆ, ತುಂಬ ಚೆನ್ನಾಗಿತ್ತು. ಚಪಾತಿ ಎಲ್ಲ ಸಖತ್ತಾಗಿರುತ್ತೆ. ನಾನು ಮುದ್ದೆ ಮಾಡಿದ್ದೆ ಮತ್ತು ಹಾಗೆ ಸ್ವಲ್ಪ ಪಾಲಕ್ ಸೊಪ್ಪನ್ನು ಕೂಡ ಸೊಪ್ಪು ಅದಕ್ಕೂ ಸ್ವಲ್ಪ ಹಾಕ್ಬಿಟ್ಟು ಇವಾಗ ಇದಕ್ಕೂ ಕೂಡ ಕಿಚಡಿಗೆ ಹಾಕೋಣ ಅಂತ ನೋಡಿ ಸ್ವಲ್ಪ ಎತ್ತಿರಿ. ಇದು ತೊಳೆದು ನೀಟಾಗಿ ಕಟ್ ಮಾಡಿ ಇಟ್ಟಿರೋದು, ರಾತ್ರಿನೇ ಇದೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದು. ಹೆಂಗೂ ಎಲ್ಲ ಕಟ್ ಮಾಡಿದ್ದಲ್ಲ, ಮತ್ತೆ ಬೇಗನೂ ಆಗುತ್ತೆ ಅಂತಾಗಿ ಇವಾಗೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಜಸ್ಟ್ ಇವಾಗ ಈರುಳ್ಳಿ ಟೊಮೆಟೊ ಮಾತ್ರ ಇವಾಗ ಕಟ್ ಮಾಡ್ಕೊತೀನಿ, ಇವೆರಡೂ ಕೂಡ ಇವಾಗ ಕಟ್ ಆಗಿದೆ. ಕಿಚಡಿ ಮಾಡ್ಕೊಳೋಕ್ಕೆ ಇಲ್ಲೊಂದು ಕುಕ್ಕರ್ ಇಟ್ಕೊಂಡು ಇದಕ್ಕೆ ಸ್ವಲ್ಪ ತುಪ್ಪ ಹಾಕೊತ ಇದೀನಿ. ಕಿಚಡಿ ಅಂದಮೇಲೆ ತುಪ್ಪನೇ ಸ್ವಲ್ಪ ಹೈಲೈಟ್ ಅಲ್ವಾ, ಹಾಗಾಗಿ ತುಪ್ಪ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕೊತ ಇದೀನಿ. ಸ್ಪೈಸಸ್ ಏನು ಕೂಡ ಆ್ಯಡ್ ಮಾಡ್ತಾ ಇಲ್ಲ. ಆ್ಯಕ್ಚುಲಿ ಕಿಚಡಿ ಮಾಡುವಾಗ ಸ್ಪೈಸಸ್ ಆ್ಯಡ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಬಟ್ ನಾನು ಆ್ಯಡ್ ಮಾಡ್ತಾ ಇಲ್ಲ, ಇಲ್ಲಿ ಆಪ್ಷನಲ್ಲು. ನೀವು ಬೇಕು ಅಂದರೆ ಹಾಕ್ಕೊಳ್ಳಿ. ಹಾಗೆ ಒಂದು ಈರುಳ್ಳಿನ ಉದ್ದುದ್ದು ಕಟ್ ಮಾಡ್ಕೊಂಡು ರೀತಿ ಹಾಕ್ಕೊಂಡು ಫ್ರೈ ಮಾಡ್ಕೊತ ಇದೀನಿ. ಈ ತರಕಾರಿ ಏನು ತೊಗೊಂಡಿದ್ನಲ್ಲ, ಬೀನ್ಸು, ಕ್ಯಾರೆಟು, ನೋಕೋಲು ಮತ್ತು ಹಸಿ ಬಟಾಣಿ, ಹಾಗೆ ಟೊಮೆಟೊ ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತ ಇದೀನಿ ಆ ತುಪ್ಪದಲ್ಲೇ. ಇಲ್ಲ ಆಯಿಲು ಕೂಡ ನೀವು ಬಳಸ್ಬೋದು. ಇಷ್ಟನ್ನು ಕೂಡ ಫ್ರೈ ಮಾಡ್ಕೊಂಡು ಆದಮೇಲೆ ಇವಾಗ ಸ್ವಲ್ಪ ಅರ್ಶಿನ ಪುಡಿನೂ ಕೂಡ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಹಾಗೆ ಸೊಪ್ಪನ್ನ ಆ್ಯಡ್ ಮಾಡ್ಕೊತ ಇದೀನಿ. ಇಲ್ಲಿ ಸೊಪ್ಪು ಕೂಡ ಆಪ್ಷನಲ್ಲು, ನಿಮ್ಮಿಷ್ಟ ಯಾವ ಸೊಪ್ಪು ಬೇಕಾದರೂ ಹಾಕ್ಕೋಬೋದು. ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು ಇಲ್ಲ ಅಥವಾ ಕುದಿನ ಕೊತ್ತಂಬರಿ ಸೊಪ್ಪು ಯಾವ್ದು ಬೇಕಾದ್ರೂ ಹಾಕ್ಕೊಳ್ಳಿ. ಇಲ್ಲಿ ನಾನು ಪಾಲಕ್ ಸೊಪ್ಪನ್ನ ಆ್ಯಡ್ ಮಾಡ್ಕೊಂಡು ಇಷ್ಟನ್ನು ಕೂಡ ಫ್ರೈ ಮಾಡಿಕೊಂಡು ಹಾಗೆ ಇದಕ್ಕೆ ನಾನು ಅಂದರೆ ಈಕ್ವಲ್ ಅಳತೆಯಲ್ಲಿ ಸ್ವಲ್ಪ ಎಷ್ಟು ಒಂದು ತೊಗೊಂಡಿರ್ತೀನಿ ತೊಗರಿ ಬೇಳೆ ಅಷ್ಟೇ ಹಾಕಿನೂ ಕೂಡ ತೊಗೊಂಡಿದ್ದೀನಿ. ಚೆನ್ನಾಗಿ ಎರಡು ಕೂಡ ತೊಳ್ಕೊಂಡು ಇದಕ್ಕೆ ಹಾಕೊತ ಇದೀನಿ. ಅಂದರೆ 1 ಕಪ್ಪಷ್ಟು ನೀವು ಅಕ್ಕಿ ಬೇಳೆ ಎರಡು ತೊಗೊಂಡಿದ್ದಾರೆ ಅಂದರೆ 1/3 ಕಪ್ಪಷ್ಟು ನೀರನ್ನ ಹಾಕೋಬೇಕಾಗತ್ತೆ. ಕಿಚಡಿಗೆ ಸ್ವಲ್ಪ ನೀರು ಜಾಸ್ತಿ ಇರಬೇಕಲ್ವ, ಹಾಗಾಗಿ ಸ್ವಲ್ಪ ಗರಂ ಮಸಾಲ, ಒಂಚೂರು ಚಿಲ್ಲಿ ಪೌಡರ್ ಇಷ್ಟೇ ಹಾಕೊತ ಇರೋದು ಲೈಟಾಗಿರಲಿ ಅಂತ. ಮಕ್ಕಳು ಕೂಡ ತಿಂತಾರಲ್ವ, ಹಾಗಾಗಿ ಹಸಿಮೆಣಸಿನ್ಕಾಯಿನ ಹಾಕೋಕ್ಕೆ ಹೋಗಲಿಲ್ಲ. ಕಿಚಡಿಗೆಲ್ಲ ಹಸಿಮೆಣಸಿಕಾಯಿ ಚೆನ್ನಾಗಿರುತ್ತೆ, ಬಟ್ ನಲ್ಲಿ ಚಿಲ್ಲಿ ಪೌಡರ್ ಯೂಸ್ ಮಾಡ್ತಾ ಇದೀನಿ. ಸ್ವಲ್ಪ ಸ್ಪೈಸಸ್ಗೆ ಅಂದರೆ ಸ್ವಲ್ಪ ಅಲ್ಲಿ ಫ್ಲೇವರ್ಗೆ ಗರಂ ಮಸಾಲ ಅಷ್ಟೇ, ಇಷ್ಟನ್ನ ಆ್ಯಡ್ ಮಾಡಿಕೊಂಡು 1-2-3 ವಿಸಲ್ ಕುಕ್ಕಿಸ್ಕೊಂಡ್ರೆ ಕರೆಕ್ಟಾಗಿ ಆಗುತ್ತೆ ನೋಡಿ. ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬಂದಿದೆ, ಕರೆಕ್ಟಾಗಿ ಬಂದಿದೆ. ಆ ತರಕಾರಿ ಇಲ್ದೇನು ಕೂಡ ಮಾಡ್ಕೋಬೋದು, ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಬಟ್ ಸ್ವಲ್ಪ ತರಕಾರಿ ಸೊಪ್ಪು ಎಲ್ಲ ಹಾಕಿದ್ರೆ ಹೆಲ್ತಿಯಾಗಿರಲಿ ಅನ್ನೋದಕ್ಕೆ ನಾನು ಈ ರೀತಿ ಮಾಡ್ಕೊಂಡಿದ್ದೀನಿ. ಮೇಯ್ನ್ ನಾನು ಹೆಲ್ತಿ ನೋಡ್ತೀನಿ, ಹೆಲ್ತಿಯಾಗಿರಬೇಕು ಅಂತ ಅಂದ್ಬಿಟ್ಟು. ತುಂಬಾ ಒಳ್ಳೆಯದಿದು, ಮಕ್ಕಳಿಂದ ಹಿಡಿದು ದೊಡ್ಡವ್ರಿಗೆ ಆರಾಮಾಗಿ ತಿನ್ಬೋದು. ಎಲ್ಲರಿಗೂ ಕೂಡ ಈಸಿಯಾಗಿ ಡೈಜೆಸ್ಟಬಲ್ ಆಗುತ್ತೆ, ಯಾಕೆಂದರೆ ಚೆನ್ನಾಗಿ ಎಲ್ಲನೂ ಕೂಡ ಬೆಂದಿರುತ್ತಲ್ವ. ಇಲ್ಲಿ ಬೇಳೆ, ತರಕಾರಿ, ಸೊಪ್ಪು ಎಲ್ಲ ಇರೋದರಿಂದ ಇದೊಂಥರ ಹೆಲ್ತಿ ಫುಡ್ ಅಂತಲೇ ಅನ್ಬೋದು. ಟ್ರೈ ಮಾಡಿ, ನಾವು ಟ್ರೈ ಮಾಡಿಲ್ಲ ಅಂತಂದರೆ ಮೈಲ್ಡಾಗಿರುತ್ತೆ ತಿನ್ನೋದಕ್ಕೂ ಕೂಡ. ನೆಕ್ಸ್ಟು ನಾನು ತಿಂದು ಮತ್ತು ಮಕ್ಕಳೆಲ್ಲ ತಿಂದಿದ್ದಾಯಿತು, ಅವ್ರ ಪಾಡ್ಗೆ ಅವ್ರು ಆಟಾಡ್ತಾ ಇದ್ರು. ಈಗ ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ಕೊಂಬಿಟ್ಟೆ. ಹೆಂಗೆ ಅಂತಂದರೆ ನಾವು ಏನಾದರೂ ಒಂದು ಕ್ಲೀನಿಂಗ್ ಮಾಡಬೇಕು ಅಂತಂದಾಗ ನಾವು ಅನ್ಕೊಂಡಿದ್ದ ಟೈಮ್ ನಾವು ಯಾವತ್ತೂ ಮಾಡೋದೇ ಇಲ್ಲ. ಎಷ್ಟು ದಿನನೋ ತಳ್ಳಿಬಿಡ್ತೀನಿ ನಾನು ಹಾಗೆ. ಈ ಕ್ಲೀನಿಂಗ್ ನಾನು ಯಾವತ್ತೋ ಮಾಡಬೇಕಾಗಿತ್ತು, ಬಟ್ ನನಗೆ ಆಗಲೇ ಇಲ್ಲ ಕ್ಲೀನ್ ಮಾಡ್ಕೊಳೋದಕ್ಕೆ. ಅದೇ ಒಂದೊಂದು ದಿವಸ ಏನಾಗ್ತದೋ ಇಂಟ್ರೆಸ್ಟ್ ಬರ್ತಿರಲಿಲ್ಲ, ಅಯ್ಯೋ ಬಿಡು ಮಾಡ್ಕೊಂಡ್ರಾಯ್ತು ಅಂತ ಅನ್ಕೊತ ಇದ್ದೆ. ಒಂದೊಂದು ಸಲ ಬೇರೆ ಏನೋ ಕೆಲಸ ಮಾಡಿಕೊಂಡು ಈ ಕೆಲಸ ಮಾಡೋಕ್ಕಾಗ್ತಿಲ್ಲ. ಈ ಥರ ಆಗುತ್ತೆ, ಎಲ್ಲರಿಗೂ ಇದೇ ಥರನೇ ಎಕ್ಸ್ಪೀರಿಯೆನ್ಸ್ ಆಗೋದು.
ಅದು ಕಾಮನ್ ಹೆಣ್ಮಕ್ಳಲ್ಲಿ. ನಮಗೂ ಕೂಡ ಕೆಲಸ ಮಾಡಿ ಮಾಡಿ ಬೇಜಾರಾಗ್ಬಿಟ್ಟಿರುತ್ತೆ. ಯಾವಾಗಲೂ ಇದ್ದಿದ್ದೇ ಇದೇ ಕೆಲಸ, ಕ್ಲೀನಿಂಗ್ ಅಂತೆ, ಗುಡಿಸೋದಂತೆ. ಮನೆಯಲ್ಲಿರೋ ಹೆಣ್ಮಕ್ಳಿಗೆ ಈ ಥರ ಬರೀ ಕ್ಲೀನಿಂಗ್ ಕೆಲಸ ಅನ್ನೋದೇ ಇರುತ್ತೆ. ಇದೇ ಕೆಲಸನಲ್ವ ಎಲ್ಲರೂ ಮಾಡೋದು ಮನೆಯಲ್ಲಿದ್ದರೆ, ನೀಟಾಗಿ ಇಟ್ಕೊಳೋದೇ ನಮಗದು. ಹಾಗಾಗಿ ಇವತ್ತು ಫೈನಲ್ಲಾಗಿ ಇವತ್ತು ಡಿಸಿಷನ್ ತೊಗೊಂಬಿಟ್ಟಿದ್ದೆ, ಇವತ್ತು ಈ ಕೆಲಸ ಎಷ್ಟೊತ್ತಾದರೂ ಮಾಡೋಣ ಅಂತ. ಇವತ್ತು ಹಾಗೆ ಬೆಳಗ್ಗೆ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಬೆಳಗ್ಗೆನೂ ಕೂಡ ನಂಗೆ ಸ್ಟಾರ್ಟ್ ಮಾಡೋಕ್ಕಾಗಲಿಲ್ಲ. ಅದೇ ಹೇಳಿದ್ನಲ್ವ, ನನ್ನ ಮಗಳು ಮಲ್ಕೊಂಡಿದ್ದಾಗ ಎಡಿಟಿಂಗ್ ಕೆಲಸ ಮುಗಿಸ್ಕೊಂಡು ಮಾಡೋಕ್ಕಾಗಲಿಲ್ಲ, ನೆಕ್ಸ್ಟ್ ಮಾಡ್ಕೋಣ ಅಂತ. ಹಾಗೆ ಇವತ್ತೇನಾಗಿತ್ತು ಅಂದರೆ ಎಡಿಟಿಂಗ್ ಕೆಲಸ ಎಲ್ಲ ಮುಗಿದಿತ್ತು, ಆ ಮಧ್ಯಾಹ್ನದ ಮೇಲೆ ಏನಿರಲಿಲ್ವಲ್ಲ ಕೆಲಸ, ಇದೊಂದಿತ್ತಲ್ವ ಇದನ್ನು ಮುಗಿಸ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಕಿಚಡಿ ಮಾಡಿ ತಿಂದು ಇವಾಗ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಗ್ಲಾಸ್ ಜಾರ್ಸ್ ಎಲ್ಲ ಏನು ಅಂತಂದರೆ, ಖಾಲಿ ಆದಂಕಲ್ಲಿ ನಂಗೆ ಎಲ್ಲ ವಾಶ್ ಮಾಡಿಟ್ಟಿದ್ದೆ, ಒಂದೇ ಸಲ ಏನು ವಾಶ್ ಮಾಡಿಟ್ಟಿರಲಿಲ್ಲ. ಖಾಲಿ ಆದಂಕಲ್ಲಿ ನಂಗೆ ಅಲ್ಲಲ್ಲೇ ವಾಶ್ ಮಾಡಿ ಅದೇ ಜಾಗಕ್ಕೆ ಇಟ್ಬಿಟ್ಟಿದ್ದೆ. ಗ್ರೋಸರೀಸ್ ತಂದಮೇಲೆ ಎಲ್ಲ ಫಿಲ್ ಮಾಡಿದ್ರಾಯಿತು ಅಂತ ಅಂದ್ಬಿಟ್ಟು, ಬಟ್ ಗ್ರೋಸರೀಸ್ ತಂದಮೇಲೂ ಕೂಡ ನಾನು ಫಿಲ್ ಮಾಡೋಕ್ಕೆ ಟೈಮೇ ಸಿಕ್ಕಲಿಲ್ಲ. ಯಾಕೆಂದರೆ ಒಂದು ದಿವಸ ಎಲ್ಲ ಕೂತ್ಕೊಂಡು ಮಾಡೋಣ, ಕ್ಲೀನ್ ಮಾಡಿಬಿಟ್ಟು ಅಂತಂದ್ಬಿಟ್ಟು ಸುಮ್ಮನೆ ಇದ್ದೆ. ಫೈನಲಾಗಿ ಇವತ್ತು ಎಲ್ಲ ಒರೆಸ್ಕೊತೀನಿ. ಸ್ವಲ್ಪ ಆದರೂ ಧೂಳಾಗಿರುತ್ತಲ್ವ, ವಾಶ್ ಮಾಡಿ ಇಟ್ಟಿದ್ರು ಕೂಡ ಮೇಲೆ ಮಾತ್ರ ಬಟ್ಟೆಯಲ್ಲಿ ಒರೆಸ್ಕೊಂಬಿಟ್ಟು ಇವಾಗ ಪ್ರತಿಯೊಂದನ್ನು ಕೂಡ ಎಲ್ಲ ನೀಟಾಗಿ ಫಿಲ್ ಮಾಡ್ಕೊತ ಇದ್ದೀನಿ. ಈ ಗ್ಲಾಸ್ ಜಾರ್ಸು ಕೂಡ ನನಗೆ ಗ್ರೋಸರೀಸ್ ಆಲ್ತಾ ಇಲ್ಲ, ಇನ್ನೂ ಎಕ್ಸ್ಟ್ರಾ ಪ್ಲಾಸ್ಟಿಕ್ ಬಾಕ್ಸಲ್ಲೂ ಕೂಡ ನಾನು ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ ಅಂದರೆ ಅದೆಲ್ಲ ಒಳಗಡೆ ಇಟ್ಟಿರ್ತೀನಿ. ಈ ಗ್ಲಾಸ್ ಜಾರ್ಸ್ ಮಾತ್ರ ಆಚೆ ಇಟ್ಟಿರ್ತೀನಿ. ನಾನು ಶೇರ್ ಮಾಡ್ತೀನಿ ಒಳಗಡೆ ಎಲ್ಲ ಏನು ಇಟ್ಕೊಂಡಿದ್ದೀನಿ, ನಾನು ಸ್ಟೋರ್ ಮಾಡ್ಕೊಂಡಿದ್ದೀನಿ ಅಂತ ಅಂದ್ಬಿಟ್ಟು ಈಗ ಫೈನಲಾಗಿ ಎಲ್ಲನೂ ಕೂಡ ಸ್ಟೋರ್ ಮಾಡ್ಕೊತ ಇದ್ದೀನಿ. ನನಗೆ ಈ ಕೆಲಸ ಮಾಡೋದಾದರೆ ಚೆನ್ನಾಗಿ ಇಷ್ಟ ಆಗುತ್ತೆ. ಈ ವಾಷಿಂಗ್ಕಿನ ಎಲ್ಲ ನೀಟಾಗಿ ಫಿಲ್ ಮಾಡಿ ಮತ್ತು ಜೋಡಿಸ್ಕೊಳೋದೆಲ್ಲ ಇಷ್ಟ ಆಗುತ್ತೆ ನನಗೆ. ಶೆಲ್ಫ್ ಮೇಲೆಲ್ಲ ನೀಟಾಗಿ ತುಂಬಾ ಗಲೀಜಾಗ್ಬಿಟ್ಟಿರುತ್ತೆ ಆ ಜಾಗದಲ್ಲೆಲ್ಲ. ನಾವು ಗ್ಲಾಸ್ ಜಾರ್ಸ್ ಏನು ಇಟ್ಟಿದ್ನಲ್ವ ಅಲ್ಲಿ ಸ್ವಲ್ಪ ಧೂಳು ಮತ್ತು ನಾವು ಅಲ್ಲೇ ಅಡುಗೆ ಮಾಡೋದ್ರಿಂದ ಎಲ್ಲ ಜಿಡ್ಡು ಎಲ್ಲ ಆಗಿಬಿಟ್ಟಿರುತ್ತ, ಅವಾಗವಾಗ ನೀಟಾಗಿ ಕ್ಲೀನ್ ಮಾಡ್ಕೊತಾನೆ ಇರಬೇಕು. ಹಾಗಾಗಿ ನಾನು ಪ್ರತಿ ಸಲ ನಾನು ಕ್ಲೀನ್ ಮಾಡ್ತಾನೆ ಇರ್ತೀನಿ. ಅಂದ್ಕೋಬೋದು ಏನು ಯಾವಾಗಲೂ ಬರೀ ತೊಳೆಯೋದೆ ಗುಡಿಸೋದೇನೋ ಇವ್ರ ಕೆಲಸ ಅಂತ, ಬಟ್ ಇದೆಲ್ಲ ಮಾಡಲೇಬೇಕಲ್ವಾ, ಕ್ಲೀನಾಗಿ ಇಟ್ಕೊಳ್ಳೇಬೇಕು. ನಮ್ಮ ಕಿಚನ್ನು ನಮ್ಮ ಮನೇನ ನಾವು ನೀಟಾಗಿ ಇಟ್ಕೊಳ್ಳೇಬೇಕಾಗುತ್ತೆ. ಅವಾಗವಾಗ ವಾಶ್ ಮಾಡೋದ್ರಿಂದ ನೀಟಾಗಿರುತ್ತೆ. ಯಾವಾಗಲೋ ಒಂದ್ಸಲ ಹಬ್ಬಕ್ಕೆ ಕೂತ್ಕೊಂಡ್ಬಿಟ್ರೆ ಅದು ಎಷ್ಟು ಜಿಡ್ಡಾಗಿರುತ್ತೆ ಗೊತ್ತಾ, ವಾಶ್ ಮಾಡ್ಕೊಳೋದಕ್ಕೆ ಆಗಲ್ಲ. ಹಾಗಾಗಿ ನನಗೆ ಸ್ವಲ್ಪ ಈಸಿ ಆಗಲಿ ಅಂತ ಅಂದ್ಬಿಟ್ಟು ನಾನು ಅವಾಗವಾಗ ಮಾಡ್ಕೊತ ಇರ್ತೀನಿ, ಮಂತ್ಲಿ ಒನ್ಸು. ಅದೇ ನೋಡಿ ಜಿಡ್ಡಾಗಿದ್ದು ನೋಡಿ, ಗ್ರೋಸರೀಸ್ ತಂದಾಗಲೋ ಅವಾಗ ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊತೀನಿ. ಈ ರೀತಿ ಮಾಡೋದ್ರಿಂದ ಬೇಗನೂ ಆಗುತ್ತೆ. ನನಗೆ ಇದೆಲ್ಲ ಮಾಡೋ ಅಷ್ಟರಲ್ಲಿ ಒಂದು 2 ಅವರ್ಸ್ ಅಥವಾ 3 ಅವರ್ಸ್ ಇಷ್ಟೇ ಆಗಿದ್ದು. ನಂಗೆ ಜಾಸ್ತಿ ಏನು ಕೆಲಸ ಹಿಡಿಯಲ್ಲ ಇಲ್ಲಿ ನೋಡ್ಬೋದು. ನನ್ನ ಪಾತ್ರೆಗಳು ಇಷ್ಟೇ ಜೋಡಿಸ್ಕೊಂಡಿರೋದು, ಕ್ಯಾಬಿನೆಟ್ಸಲ್ಲಿ ಸ್ವಲ್ಪ ಪಾತ್ರೆ ಬಿಟ್ಟರೆ ಮತ್ತು ಗ್ರೋಸರೀಸ್ ಫಿಲ್ ಮಾಡೋ ಅಂದರೆ ಗ್ಲಾಸ್ ಜಾರ್ಸು ಸ್ಟೋರೇಜ್ ಬಾಕ್ಸಸ್ ಎಲ್ಲ ನಾನು ಇಷ್ಟೇ ಇಟ್ಕೊಂಡಿರೋದು. ಇಷ್ಟು ಕ್ಲೀನ್ ಮಾಡಿದರೆ ನಾನು ಇಡೀ ಕಿಚನ್ ಕ್ಲೀನ್ ಆಗುತ್ತೆ. ಇನ್ನು ಮೇಲೆಗಡೆ ಎಲ್ಲ ನಾನು ಅಷ್ಟೊಂದೇನು ಪಾತ್ರೆ ಇಟ್ಟಿಲ್ಲ, ಸ್ವಲ್ಪ ಪಾತ್ರೆಗಳೇ. ಅದಂತೂ ನಾನು ಯೂಸೇ ಮಾಡೋದಕ್ಕೆ ಹೋಗಲ್ಲ. ಯಾರಾದರೂ ಬಂದಾಗ ಜಾಸ್ತಿ ಕ್ವಾಂಟಿಟಿಲಿ ನಾನು ಅಡುಗೆ ಮಾಡಿದಾಗ ಮಾತ್ರ ನಾನು ಇಳಿಸ್ಕೊಳೋದು. ಅದು ಬಿಟ್ಟರೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಪಾತ್ರೆಗಳನ್ನ ಮಾತ್ರ ನಾನು ಕೆಳಗಡೆ ಜೋಡಿಸ್ಕೊಂಡಿರೋದು. ಹಾಗಾಗಿ ನನಗೆ ಕಿಚನ್ ಕ್ಲೀನಿಂಗ್ ತುಂಬಾ ಈಸಿ ಆಗುತ್ತೆ. ಯಾವಾಗಲೂ ಮಾಡ್ಕೊತಾನೆ ಇರ್ತೀನಿ, ನೀಟಾಗಿರುತ್ತೆ ಎಲ್ಲ ಬಾಕ್ಸಸ್ಸು ಕೂಡ, ಜಿಡ್ಡು ಅಂತ ಅನಿಸಲ್ಲ. ಹಾಗಾಗಿ ನನಗೆ ನೀಟಾಗಿರಬೇಕು, ಹಾಗಾಗಿ ಪ್ರತಿ ಸಲ ನಾನು ಕ್ಲೀನ್ ಮಾಡ್ತಾನೆ ಇರ್ತೀನಿ. ಒಟ್ಟಿನಲ್ಲಿ ಇದು 2 ಮಂತ್ಸ್ ಒಂದ್ಸಲ ಅಥವಾ 1.5 ಮಂತ್ ಅದೇ ಜಿಡ್ಡಾದಂಗೆ ಅವಾಗವಾಗ ಕ್ಲೀನ್ ಮಾಡ್ಕೊಂಡಿರ್ತೀನಿ. ಫಿಲ್ ಮಾಡ್ಕೊಂಡ್ರೆ ನನಗೆ ಸಮಾಧಾನ, ಹಾಗಾಗಿ ಇದು ಈ ಥರ ಮಾಡ್ಕೊತೀನಿ. ನಿಮಗೂ ಕೂಡ ನನ್ನ ವೀಡಿಯೋಸ್ ನೋಡಿ ಸ್ವಲ್ಪ ಮೋಟಿವೇಶನ್ ಆಗುತ್ತೆ. ಕೆಲವರು ಹೇಳ್ತೀರಾ ನಿಮ್ಮ ವೀಡಿಯೋಸ್ ನೋಡಿ ನನಗೂ ಕೂಡ ನಿಮ್ಮಂಗೆ ನೀಟಾಗಿ ಇಟ್ಕೋಬೇಕು, ಕೆಲಸ ಮಾಡಬೇಕು ಅಂತ ಅನಿಸುತ್ತೆ, ತುಂಬಾ ಮೋಟಿವೇಶನ್ ಸಿಗುತ್ತೆ ಅಂತ ಹೇಳ್ತೀರಾ. ಹಾಗಾಗಿ ಆದಷ್ಟು ಕ್ಲೀನಿಂಗ್ ಕೆಲಸನ ವೀಡಿಯೋಸ್ ಎಲ್ಲ ಮಾಡ್ತಿರ್ತೀನಿ, ನಿಮಗೂ ಕೂಡ ಮೋಟಿವೇಶನ್ ಆಗಲಿ ಅಂತ ಅಂದ್ಬಿಟ್ಟು. ಮನೆ ಕೆಲಸ ಎಲ್ಲ ಯಾರಿಗೆಲ್ಲ ನಿಮಗೆ ಇಷ್ಟ ಆಗಲ್ಲ ಮಾಡ್ಕೊಳೋದಕ್ಕೆ, ಮೋಟಿವೇಶನ್ ಸಿಗಲ್ಲ ಅನ್ನೋರು ನನ್ನ ವೀಡಿಯೋಸ್ನ ನೋಡಿ, ಯಾಕೆಂದರೆ ನಾನು ಆದಷ್ಟು ಕ್ಲೀನಿಂಗ್ ಕೆಲಸಗಳಿಂದ ಜಾಸ್ತಿ ವೀಡಿಯೋಸ್ನ ಹಾಕಿರ್ತೀನಿ. ನಿಮಗೆ ಕೂಡ ಒಂದು ಸ್ವಲ್ಪ ಏನಾದರೂ ಮೋಟಿವೇಶನ್ ಸಿಗುತ್ತೆ. ಹಾಗೆ ನೋಡಿ ಇಲ್ಲಿ ಮೇಲೆ ಹೊರಗಡೆಯಿಂದ ಏನು ಕಾಣಿಸ್ತಲ್ವೋ ಅದೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡೆ ಗ್ಲಾಸ್ ಜಾರ್ಸ್ ಎಲ್ಲ. ಬಟ್ ಒಳಗಡೆ ಇಲ್ಲಿ ನಾನು ಇವಾಗ ಓಪನ್ ಮಾಡಿದ್ನಲ್ವ, ಅದರೊಳಗಡೆ ಎಲ್ಲ ನಾನು ಸ್ವಲ್ಪ ಪ್ಲಾಸ್ಟಿಕ್ ಬಾಕ್ಸ್ಗಳು ಕೂಡ ಸ್ಟೋರ್ ಮಾಡಿಟ್ಟಿದ್ದೀನಿ. ಅದರಲ್ಲೂ ಕೂಡ ಎಲ್ಲ ಏನೇನೋ ತುಂಬಿಟ್ಟಿದ್ದೆ, ಎಲ್ಲ ಇಳಿಸ್ಬಿಟ್ಟು ನೀಟಾಗಿ ಜೋಡಿಸೋಣ ಅಂತ ಅದನ್ನು ಕೂಡ ನೀಟಾಗಿ ಕ್ಲೀನ್ ಮಾಡಿಕೊಂಡೆ. ಏನೋ ಗೊತ್ತಿಲ್ಲ, ಅದು ಫುಲ್ ಇಂಟ್ರೆಸ್ಟ್ ಬಂದುಬಿಟ್ಟಿತ್ತು ಕೆಲಸ ಮಾಡೋದಕ್ಕೆ. ಕಂಪ್ಲೀಟಾಗಿ ಏನೆಲ್ಲ ಇತ್ತೋ ಇಡೀ ಕಿಚನ್ನ ನೀಟಾಗಿ ಕ್ಲೀನ್ ಮಾಡಿದ್ದೀನಿ ಅಂತಲೇ ಹೇಳ್ಬೋದು. ಹೆಂಗೋ ಹಬ್ಬ ಬೇರೆ ಹತ್ರದಲ್ಲಿ ಇತ್ತಲ್ವ, ಹಬ್ಬ ಅಂತ ಒಂದು ನೆಪ ಅಷ್ಟೇ ಅದು. ಬಟ್ ಹಬ್ಬಕ್ಕೆ ಅಂತಲೇ ಏನಿಲ್ಲ, ಯಾವಾಗಲೂ ಆದರೂ ನಾನು ಕ್ಲೀನಿಂಗ್ ಸ್ಟಾರ್ಟ್ ಮಾಡಿಕೊಂಡ್ರೆ ಹಿಂಗೆ ಹೋಲ್ಸೇಲಾಗೆಲ್ಲ ಕೂಡ ಮಾಡಿಬಿಡ್ತೀನಿ. ಹಾಗೆ ಅದ್ರ ಜೊತೆಗೆ ನನ್ನ ಮಗನಿಗೂ ಕೂಡ ಟೈಮ್ ಆಗಿತ್ತು, ಈವ್ನಿಂಗ್ ಆಗಿಬಿಟ್ಟಿತ್ತು ಆಲ್ರೆಡಿ, ಅವನು ಕೂಡ ಓದಿಸ್ಬೇಕಾಗಿತ್ತು. ಹಾಗೆ ಅವನು ಜೊತೆಗೆ ಓದಿಸ್ಕೊಂಡು ಕ್ಲೀನಿಂಗ್ ಕೆಲಸನ ಮುಗಿಸ್ದೆ. ಐ ಹೋಪ್ ನಿಮ್ಗೆ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ಸಿಗೋಣ, ಅಲ್ಲವೂ ಕಾಯ್ತಾ ಇರಿ. ಟಿಲ್ ದೆನ್ ಟೇಕ್ ಕೇರ್, ಬೈ ಬೈ.